ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾಗೆ ದಿನಗಣನೆ ಆರಂಭ ಆಗಿರ್ತಕ್ಕಂಥದ್ದು ಈಗಾಗಲೇ ಸರ್ಕಾರ ಉನ್ನತ ಮಟ್ಟದ ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು ಈ ಸಭೆಯಲ್ಲಿ ಮೈಸೂರಿನ ಬಿ ಜೆ ಪಿ ಶಾಸಕರಾದಂಥ ಶ್ರೀವತ್ ಸರ್ ಅವರು ದಸರಾ ಉದ್ಘಾಟನೆಗೆ ಸುತ್ತೂರು ಸ್ವಾಮಿಗಳನ್ನ ಆಹ್ವಾನ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿರ್ತಕ್ಕಂಥದ್ದು ಈ ಸ ಈ ಕುರಿತು ಮಾತಾಡ್ಲಿಕ್ಕೆ ಖುದ್ದು ನನ್ನೊಟ್ಟಿಗೆ ಶಾಸಕರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಒಂದು ದಸರಾ ಉನ್ನತ ಮಟ್ಟದ ಸಭೆನಲ್ಲಿ ಏನಿ ಆ ಉದ್ಘಾಟನೆಗೆ ಸುತ್ತೂರು ಸ್ವಾಮಿಗಳನ್ನ ಆಯ್ಕೆ ಮಾಡಿ ಅನ್ನುವಂಥ ಒಂದು ಮನವಿ ಮಾಡಿದ್ರಿ ಇದ್ರ ಬಗ್ಗೆ ಹಾಂ ನಮ್ಮ ಮೈಸೂರಿನ ದಸರಾಗೆ ಉದ್ಘಾಟನೆಗೆ ಸಂಬಂಧಿಸಿದಂಗೆ ಯಾವತ್ತೂ ಸುತ್ತೂರು ವೀರ ಸಂಸ್ಥಾನದ ಪರಂಪರೆಯಲ್ಲೇ ಅವರು ಉದ್ಘಾಟಕರಾಗಿ ಬಂದಿಲ್ಲ ಆ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಮತ್ತು ದಾಸೋಹಕ್ಕೆ ಹೆಸರಾಗಿರುವಂಥ ಬಡ ಮಕ್ಕಳು ಆರೋಗ್ಯ ಶಿಕ್ಷಣ ಯಾವುದೇ ಇಲಾಖೆ ತೆಗೆದುಕೊಂಡ್ರು ಯಾವುದೇ ಒಂದು ವಿಭಾಗ ತೆಗೆದುಕೊಂಡ್ರೂ ಮುಂಚೂಣಿಯಲ್ಲಿರುವಂಥ ಸುತ್ತೂರು ಪರಂಪರೆಯ ಶ್ರೀಗಳನ್ನು ಕರಿಬೇಕು ಅನ್ನುವಂಥ ಮಾ ಅದನ್ನು ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಮಾತನಾಡದ ರೀತಿಯಲ್ಲಿ ಭಾಳ ಸಕಾರಾತ್ಮಕ ಸ್ಪಂದಿಸಿದಾರೇನೋ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನಮ್ಮ ಜಿಲ್ಲೆ ನಮ್ಮದೇ ಸ್ವಾಮೀಜಿಯವರು ಎಲ್ಲದಕ್ಕೂ ಅವ್ರ ಹತ್ರ ಓಡೋಗ್ತೀವಿ ಮೈಸೂರಲ್ಲಿ ಸಮಸ್ಯೆ ಆದರೆ ಬೇರೆ ರಾಜ್ಯದಲ್ಲಿ ಸಮಸ್ಯೆ ಆದರೆ ಮೈಸೂರನ್ನು ನಾಗರಿಕರ ವೇದಿಕೆ ಅಂತ ಮಾಡಿಕೊಂಡು ಅದ್ರ ಮುಖಾಂತರ ಬೇರೆ ಬೇರೆ ರಾಜ್ಯಕ್ಕೂ ಸಮಾಜ ಮಾಡ್ತಾ ಇದ್ದಾರೆ ಅಂತಹ ಹಿರಿಯರನ್ನು ಅಂತಹ ಪರಂಪರೆ ಹೊಂದಿರೋರನ್ನ ಮಾಡಿ ಅನ್ನೋಂಥ ಮನವಿಯನ್ನು ಮಾಡಿದ್ದೀನಿ ಬಹುತೇಕ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಕಳೆದ ಎರಡು ವರ್ಷಗಳಿಂದ ಕೊರೋನಾದಿಂದಾಗಿ ಸಾಂಪ್ರದಾಯಿಕ ದಸರಾವನ್ನಷ್ಟೇ ಮಾಡಲಾಗಿತ್ತು ಸರ್ಕಾರ ಈ ಬಾರಿ ಹೇಳಿದೆ ಅದ್ದೂರಿ ದಸರಾ ಮಾಡ್ತೀವಿ ಈ ನಿಟ್ಟಿನಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಸರ್ ನಿಮ್ಮ ಒಂದು ಮನವಿ ಏನಿತ್ತು ಆ ದಸರಾಗೆ ಸಂಬಂಧಪಟ್ಟಂಗೆ ಸರ್ ಕಳೆದ ಬಾರಿ ಮೂವತ್ತು ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನು ಸರ್ಕಾರ ಕೊಟ್ಟಿತ್ತು ಕಳೆದ ಬಾರಿ ಸ್ವಲ್ಪ ಕೊರೋನಾ ಮುಕ್ತ ಆಗ್ತಾ ಬರ್ತಾ ಇದ್ದಿದ್ದರಿಂದ ಕಳೆದ ಬಾರಿ ಮೂವತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ ಈ ಬಾರಿ ಇನ್ನೊಂದು ಹತ್ತು ಕೋಟಿ ಸೇರಿಸಿ ನಲವತ್ತು ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟನ್ನು ಜಿಲ್ಲಾಡಳಿತ ಮಾಡ್ಕೊಂಡು ಬಂದಿತ್ತು ಅದರ ಜೊತೆಗೆ ಮೈಸೂರು ಮಹಾನಗರ ಪಾಲಿಕೆ ಇಪ್ಪತ್ತಾರು ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ತಂದಿದ್ದಾರೆ ಅದನ್ನು ಯಾವುದನ್ನು ಅನಗತ್ಯ ವೆಚ್ಚ ಮಾಡದೆ ಅನಗತ್ಯವಾಗಿ ದುಂದು ವೆಚ್ಚ ಮಾಡಬಾರ್ದು ಅದ್ಧೂರಿಯಾಗಿ ಮಾಡೋಣ ಅದರ ಅನಗತ್ಯ ವೆಚ್ಚ ಬೇಡ ಅನ್ನೋದನ್ನು ಮುಖ್ಯಮಂತ್ರಿಗಳು ಸಲಹೆಯನ್ನು ಕೊಟ್ಟಿದ್ದಾರೆ ಇನ್ನು ಎರಡನೇದು ನಮ್ಮದೇನು ಮೈಸೂರು ಜಿಲ್ಲೆ ಸುತ್ತಮುತ್ತ ಹಿಸ್ಟಾರಿಕಲ್ ಪ್ಲೇಸಸ್ ಏನಿದೆ ಅದನ್ನು ಒಂದು ಟೂರಿಸ್ಟ್ ಸರ್ಕ್ಯೂಟ್ ಥರ ಮಾಡಬಹುದಾ ಅನ್ನೋ ಅಭಿಪ್ರಾಯವನ್ನು ಕೊಟ್ಟಿದ್ದೀವಿ ಅದರ ಪ್ರಕಾರ ಚಾಮುಂಡಿ ಬೆಟ್ಟನೋ ಶ್ರೀರಂಗಪಟ್ಟಣನೋ ನಮ್ಮದು ಸೋಮನಾಥಪುರ ದೇವಾಲಯನೋ ಮಧ್ಯರಂಗನಾಥ ತಲಕಾಡು ವೈದ್ಯನಾಥ ಮತ್ತು ನಂಜನಗೂಡು ಶ್ರೀಕಂಠೇಶ್ವರ ಈ ಥರದ ಹಿಸ್ಟಾರಿಕಲ್ ಪ್ಲೇಸನ್ನು ತೋರಿಸುವಂಥ ಒಂದು ಟೂರಿಸ್ಟ್ ಸರ್ಕ್ಯೂಟ್ ಮಾಡ್ಬೋದಾ ಅನ್ನೋವಂಥ ಅಭಿಪ್ರಾಯವನ್ನು ಕೊಟ್ಟಿದ್ದೀನಿ ಮೈಸೂರಿನ ಪಾರಂಪರಿಕ ವಸ್ತುಗಳು ಏನಿದೆ ಅದು ಗಂಧದೆಣ್ಣೆ ಇರ್ಬೋದು ಮೈಸೂರು ಸಿಲ್ಕ್ ಇರ್ಬೋದು ನಂಜನಗೂಡು ರಸಬಾಳೆ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂಥ ಸರ್ಕಾರಿ ಸಾಮ್ಯದಲ್ಲೇ ಸರ್ಕಾರನೇ ಮಾರಾಟ ಮಾಡುವಂಗೆ ಎಕ್ಸಿಬಿಷನ್ ಕಮ್ ಮಾರಾಟ ಅದನ್ನೇನಾದ್ರು ಸರ್ಕಾರನೇ ಮಾಡಿ ಜನಕ್ಕೆ ನಂಬಿಕೆ ಬರುತ್ತೆ ಇಲ್ಲಾಂದ್ರೆ ಯಾವುದೋ ಸಿಲ್ಕ್ ತೊಗೋತಾರೆ ಅದು ಮೈಸೂರು ಸಿಲ್ಕ್ ಅಂತ ಆಗುತ್ತೆ ಈ ನಿಟ್ಟಿನಲ್ಲಿ ಗಂಧದೆಣ್ಣೆ ವಿಶೇಷವಾಗಿ ಗಂಧದ ಎಣ್ಣೆ ಎಲ್ಲೆಲ್ಲೋ ಸಿಗುತ್ತೆ ಲೋಕಲ್ ಅನ್ನುವಂಥದ್ದು ಏನು ಹರಡ್ತಾ ಇದೆ ಅದನ್ನು ಅದನ್ನು ಚೆನ್ನಾಗಿ ಮಾಡೋ ದೃಷ್ಟಿಯಿಂದ ಮಾಡ್ಬೋದಾ ಅನ್ನೋ ಅಭಿಪ್ರಾಯ ಕೊಟ್ಟಿದ್ದೀವಿ ಈ ರೀತಿ ಮೂರ್ನಾಲ್ಕು ಸಲಹೆಗಳೇನು ಎಲೆಕ್ಟ್ರಿಕ್ ಬಸ್ಗಳನ್ನ ಓಡಿಸ್ಬೋದಾ ಅನ್ನೋದನ್ನು ಹೇಳಿದೆ ಮೂರ್ನಾಲ್ಕು ಸಲಹೆಗಳು ತಗೊಂಡೋಗಿದೆ ನೋಡೋಣ ಏನು ಮಾಡ್ತಾರೆ ವರ್ಷದಿಂದ ದಸರಾ ಪ್ರಾಧಿಕಾರಕ್ಕೆ ಒಂದು ಒತ್ತಾಯ ಇದೆ ಸರ್ ಆ ಉನ್ನತ ಮಠ ಸಭೆಯಲ್ಲಿ ಏನಾದರೂ ಚರ್ಚೆ ಆಯ್ತಾ ಇದ್ರ ಬಗ್ಗೆ ಅಂತ ಮರಿತು ಆ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಹೇಗೆ ರಚನೆ ಮಾಡಿದಿರ ಅದ್ರ ಜೊತೆಗೇನೆ ಮೈಸೂರಿನ ದಸರಾ ಅಭಿವೃದ್ಧಿ ಪ್ರಾಧಿಕಾರ ಅಂತಲೂ ಮಾಡಿಬಿಡಿ ಅಂತ ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂತ ಅನ್ನಿಸ್ತು ನನಗೆ ಅಂದರೆ ಯಾವಾಗಲೂ ದಸರಾ ಅಂದರೆ ಕೊನೆ ಎರಡು ತಿಂಗಳು ಮೂರು ತಿಂಗಳು ನಾವು ಅದಕ್ಕೆ ತಾಲೀಮ್ ನಡೆಯುತ್ತೆ ಪ್ರಾಧಿಕಾರ ಅಂತ ಮಾಡಿದ್ರೆ ವರ್ಷವಿಡೀ ನಡೆಯುತ್ತೆ ಅನ್ನೋದು ಬಂದಿದೆ ಅದು ವಿಷಯನೂ ಚರ್ಚೆಗೆ ಅಂತೂ ಬಂತು ಸರ್ ಸಿದಿಷ್ಟು ಶಾಸಕರಾದಂಥ ಶ್ರೀವತ್ ಸರ್ ಅವರ ಮಾತಾಗಿರ್ತಕ್ಕಂಥದ್ದು ದಸರಾ ಉದ್ಘಾಟನೆಗೆ ನಮ್ಮ ಜಿಲ್ಲೆಯವರೇ ದಾಸೋಹಕ್ಕೆ ಹೆಸರನ್ನು ಪಡೆದಿರ್ತಕ್ಕಂಥ ಅಂತಾರಾಷ್ಟ್ರ ಖ್ಯಾತಿಯ ಸುತ್ತೂರು ಶ್ರೀಗಳನ್ನ ಆ ಒಂದು ಉದ್ಘಾಟನೆಗೆ ಆಹ್ವಾನಿಸಬೇಕು ಅನ್ನುವಂಥ ಮನವಿಯನ್ನು ನಾನು ಉನ್ನತ ಮಟ್ಟದ ಸಭೆಯಲ್ಲಿ ಮಾಡಿದೆ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎನ್ನುವಂಥ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಿತಿನ್ ನರ್ಸೌಧ ಸಂದೀಪ್ ಕುಮಾರ್ ಸುದ್ದಿ ನಾಡು ಮೈಸೂರು